ತನ್ವೀರ್ ಅವರು ಯಾವುದೇ ತಪ್ಪನ್ನು ಮಾಡಿಲ್ಲ ಕೃಷ್ಣರಾಜ ಕ್ಷೇತ್ರದಲ್ಲಿ ಬರೀ ನಾಲ್ಕು ಗೆದ್ದಿದ್ದಾರೆ ಚಾಮರಾಜದಲ್ಲಿ ಒಂದು ಗೆದ್ದಿದ್ದಾರೆ ನರಸಿಂಹರಾಜದಲ್ಲಿ ಹದಿನಾಲ್ಕು ಎಂಬ ಕಾರ್ಪೊರೇಟರ್ಗಳನ್ನ ಗೆಲ್ಸೋರೆ ಅವ್ರಿಗೆ ಆದರೆ ಕಿಲ್ವಾಗಾರೆ ಮಾತಾಡೋ ಚೈತನ್ಯ ಇಲ್ವಾ ಕಾಂಗ್ರೆಸ್ ಸಂಘಟನೆಗೋಸ್ಕರ ಮಾಡ್ರದವರು ಅವ್ರು ಯಾರು ಹಿತಾಸಕ್ತಿಗೂ ಮಾಡಿಲ್ಲ ಸ್ವಾಮಿ ನಾನು ಕೇಳ್ತೀನಿ ರಮೇಶ್ ಕುಮಾರ್ ಅವ್ರಿಗೆ ಪರಮೇಶ್ವರ್ ಅವರು ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಕುಮಾರಸ್ವಾಮಿ ಬಂದು ಮುಖ್ಯಮಂತ್ರಿ ಮಾಡಿದ್ರಲ್ಲ ಆವಾಗ ಪಾರ್ಟಿ ಎರಡು ಎಮ್ ಎಲ್ ಎನ ಮೈಸೂರು ನಗರದಲ್ಲಿ ಇಟ್ಕೊಂಡು ಒದ್ದಾಡ್ತಿರೋ ಜನ ಕಾಂಗ್ರೆಸಿಗರು ಗೊತ್ತು ನೋವು ಏನಂತ ಬಿ ಜೆ ಪಿಯನ್ನು ಇಟ್ಕೊಂಡು ನೋವು ಏನಂತ ಗೊತ್ತು ಒಬ್ಬ ಡೆಪ್ಟಿ ಮೇಯರ್ನ ಇಟ್ಕೊಂಡು ಮಾಡುವ ಅಂತ ಮಾಡುವಂತ ಚೈತನ್ಯವಂತದವನು ತನ್ವೀರ್ ಸೇಠ್ ಅವರು ಆ ತನ್ವೀರ್ ಸೇಠ್ ಅವ್ರು ನೋಟಿಸ್ ಕೊಡ್ತೀನಿ ನಾಚಿಕೆ ಆಗೋದಿಲ್ಲವ ನಿಮಗೆ ಅವತ್ತು ಕೇಳಿಲ್ವಾ ಅವತ್ತಿಗೆ ಜ್ಞಾನ ಇರಲಿಲ್ವಾ ನಿಮಗೆ ಕೇಳ್ಬೇಕಾಯ್ತು ರಮೇಶ್ ಕುಮಾರ್ ಅವರು ಅವತ್ತು ರಮೇಶ್ ಕುಮಾರ್ ಸೆಡ್ ಗಿರಾಕಿ ಅಂದ್ರೆ ನಾಳೆ ಎಲೆಕ್ಷನ್ ನಿಲ್ಕಿಲ್ಲಾ ನಾಳೆನೂ ಎಲೆಕ್ಷನ್ ನಿಂತು ಮುನ್ಸತ್ತಿನೂ ಎಲೆಕ್ಷನ್ ಇಲ್ಲ ಕೆಪಾಸಿಟಿ ತನ್ವೀರ್ ಚೆಟ್ ಐತೆ ರಮೇಶ್ ಕುಮಾರ್ ಇಲ್ಲ ರಮೇಶ್ ಕುಮಾರ್ ಕೈನ್ ಅದಕ್ಕೆ ಇದೆಲ್ಲ ಮಾಡೋದು ಅದಕ್ಕೆ ಇದೆಲ್ಲ ಮಾಡ್ತಾರೆ ಮೈಸೂರು ಇದು ಇದು ಅಲ್ಲ ಮೈಸೂರು ಮೈಸೂರು ಸಿಟಿ ಒಂದು ಕೇಳಿ ಆಗ ಗೊತ್ತಾಗುತ್ತೆ ಎಲ್ಲ ಸರ್ ಈಗ ನಮ್ಗೆ ರಮೇಶ್ ಕುಮಾರ್ ಅವರಲ್ಲಿ ಕುಂತಿ ನೋಟಿಸ್ ಕೊಡಿ ಅಂತ ಹೇಳೋದು ಅಧಿಕಾರ ಏನೈತೆ ಅವ್ರಿಗೆ ಏನಕ್ಕೋಸ್ಕರ ನೋಟಿಸ್ ಕೊಡ್ಬೇಕು ಅವರು ನೋಟಿಸ್ ಏನಕ್ಕೆ ಕೊಡಬೇಕು ನೋಟಿಸ್ ಕೊಡುವಂತ ಅದಕ್ಕೆ ಏನು ಬಂದಿದೆ ರಾಜಕೀಯವಾಗಿ ಅವರು ಪಕ್ಷದ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಕಾಂಗ್ರೆಸ್ಗೆ ಬಡಪಳಿಸಲು ಇಲ್ಲಿ ಅವರು ಕೆಲಸ ಮಾಡಿದ್ದಾರೆ ಇದರಿಂದ ಇದು ಮಾಡಿರೋದು ತುಂಬ ಅನ್ಯಾಯ ನಾವು ಇಲ್ಲಿ ಇರುವಂತ ಎಲ್ಲ ಈ ಭಾಗ ಸರ್ ಸಿದ್ದರಾಮಯ್ಯ ಅವರು ಮೇಯರ್ ಆದರೆ ತಗೊಳ್ಳಿ ಅಂತ ಹೇಳಿರೋದು ಸತ್ಯ ತಾನೇ ಮೇಯರ್ ಆದರೆ ತಗೊಳ್ಳಿ ಅಂತ ಹೇಳಿದ್ದಾರೆ ಅಲ್ಲಿ ಸಂದರ್ಭ ಏನಿತ್ತು ಯಾವಾಗ ಮೇಯರು ನಾವು ಆಗಲಿಲ್ಲ ಆಗ ಬಿ ಜೆ ಪಿಗೂ ಹೋದಾಗ ಏನು ಮಾಡಬೇಕಾಗುತ್ತೆ ಆ ಸಮಯದಲ್ಲಿ ಕಾರ್ಪೊರೇಟರ್ಗಳು ಏನು ಹೇಳಿದ್ದಾರೆ ಅದನ್ನು ಕೆಲಸ ಮಾಡಿದ್ದಾರೆ ಅವರು ಕೆಲಸ ಮಾಡೋದಕ್ಕೆ ಇದಕ್ಕೂ ನೀವು ಪಕ್ಷ ವಿರೋಧಿಯನ್ನ ದೃಷ್ಟಿಯಲ್ಲಿ ನೋಟಿಸ್ ಕೊಡ್ತೀವಿ ಅಂತ ಮಾಧ್ಯಮದಲ್ಲಿ ಬಂದಂಗೆ ಮಾಡುವಂಥದ್ದು ಏನು ಅಧಿಕತೆ ಇಲ್ಲ ನಮಗೆ ಸ ಕಾಂಗ್ರೆಸ್ನ ಹೊಡೆಯುವಂಥ ಕೆಲಸ ಯಾರು ಮಾಡ್ತಾ ಇದ್ದೀರೋ ಇವ್ರ ಮೇಲೆ ಕ್ರಮ ತಗೋಬೇಕಾಗುತ್ತೆ ವಿಶೇಷವಾಗಿ ನನಗೆ ನೋಟಿಸ್ ಜಾರಿ ಮಾಡುವಂಥ ವಿಚಾರ ಕೂಡ ಮಾಧ್ಯಮದಲ್ಲಿ ನೋಡಿದ್ದೇನೆ ನನಗೆ ಯಾವುದೇ ನೋಟಿಸ್ ಇವರಿಗೂ ಬಂದಿಲ್ಲ ಅಥವಾ ಅದರ ವಿಚಾರ ನನಗೆ ಇನ್ನೂ ಗೊತ್ತಿಲ್ಲ ಪಕ್ಷದ ಹಿತ ಕಾಪಾಡುವಂಥ ನಿಟ್ಟಿನಲ್ಲಿ ನನಗೆ ಕೊಟ್ಟಂತಹ ಜವಾಬ್ದಾರಿ ಯಾಕಂದರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಅವರ ಮನೆಯಲ್ಲಿ ನಡೆದಂತಹ ನಗರ ಪಾಲಿಕಾ ಸದಸ್ಯರ ಸಭೆಯಲ್ಲೂ ಕೂಡ ತನ್ವರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ ಹೋಗಿ ಮಾತಾಡೋಕ್ಕೆ ಅಂತ ಹೇಳಿದರು ಪಕ್ಷದ ಕಾರ್ಯಾಧ್ಯಕ್ಷರಾದಂತಹ ಅವರು ಕೂಡ ನೀವು ಜಾತೀತ ಜನತ ಜೊತೆಗೆ ಸಮಾಲೋಚನೆ ಮಾಡಿ ಅಂತ ಹೇಳಿದರು ಈ ಎಲ್ಲ ಬೆಳವಣಿಗೆಗಳು ಪಕ್ಷದ ರಾಜ್ಯ ಅಧ್ಯಕ್ಷರ ಗಮನಕ್ಕೆ ತಂದು ಅವರು ಕೊಟ್ಟಂತಹ ನಿರ್ದೇಶನ ಮೇರೆಗೆ ಮುಂದುವರೆದೆ ಆದರೆ ನಮ್ಮ ಪಕ್ಷದ ವರಿಷ್ಠರು ಕೊಟ್ಟಂತಹ ಸೂಚನೆ ಗಿರಿ ನಮಗೆ ಆಗಬೇಕು ಅಂತ ಇದ್ದಂಥ ಸನ್ನಿವೇಶದಲ್ಲಿ ಕ್ಷಣದಲ್ಲಿ ನಾವು ಕೆಲವೊಂದು ಬದಲಾವಣೆಗಳು ಮಾಡುವಂಥದ್ದು ಅನಿವಾರ್ಯವಾಗಿತ್ತು ಈ ನಗರದ ಬೆಳವಣಿಗೆ ಜಾತೇತ ಶಕ್ತಿಗಳ ಜೊತೆಗೂಡಿ ಈ ನಗರದ ನಾಗರಿಕರ ಪೌರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂಥದ್ದು ಜೊತೆಗೆ ಬಿ ಜೆ ಪಿನ ಅಧಿಕಾರಕ್ಕೆ ಅಧಿಕಾರದಿಂದ ದೂರ ಇಡುವಂಥದ್ದಕ್ಕೆ ನಮ್ಮ ತಂತ್ರಗಾರಿಕೆಯಲ್ಲಿ ನಮಗೆ ಯಶಸ್ಸನ್ನು ಸಿಕ್ಕಿದೆ ಪಕ್ಷ ಯಾವ ಮೇಲೆ ಅಥವಾ ಯಾವ ವಿಚಾರಗಳಲ್ಲಿ ನನಗೆ ನನ್ನಿಂದ ಸಂಜಾಯಿಸಿ ಕೇಳಬೇಕು ಅಂತ ಇದೆ ಅದು ಏನ್ ಬರುತ್ತೆ ನೋಡಿ ಅದರ ಮೇಲೆ ನಾನು ತೀರ್ಮಾನ ನಾವು ಒಪ್ಪಿರುವಂತದ್ದು ಪಕ್ಷದ ಸಂವಿಧಾನ ಮತ್ತು ಪಕ್ಷದ ತತ್ವ ಸಿದ್ಧಾಂತ ಈ ವಿಚಾರದಲ್ಲಿ ಎರಡನೇ ಮಾತಿಲ್ಲ ಕೆಲವರು ಅವರ ವೈಯಕ್ತಿಕ ಹಿತ ಕಾಪಾಡ್ಕೊಳ್ಳುವಂಥದಕ್ಕೆ ಅಥವಾ ಅವರ ಅವರಲ್ಲಿರುವಂತಹ ಏನು ಪ್ರತಿಷ್ಠೆಗೆ ನಾನ್ ಬಲಿಯಾಗಕ್ಕೆ ಅಥವಾ ನನ್ನ ಪಕ್ಷ ಬಲಿಯಾಗಕ್ಕೆ ನಾನು ಅವಕಾಶ ಮಾಡ